ಆದರೆ ಬಂದು ನಿಂತಹ ಜಾಗ ಇದೆಲ್ಲ ದೇವಲೋಕದ ಹೆಬ್ಬಾಗಿಲು. ಈ ಹೆಬ್ಬಾಗಿ ಹೆಬ್ಬಾಗಿಲಿನಲ್ಲಿ ಯಾರಾದರೂ ಒಬ್ಬ ಇರಬೇಕಲ್ವಾ? ಕೇಳುವ ಒಬ್ಬ ಇರ್ತಾರೆ, ಕೇಳುವ ಒಬ್ಬ ಬೇಕು. ದಾವನು ಮಠ ನೋಡುವ ನೋಡುವನ ಕೈ ಮಾತ್ರ ಜೀವನ ಬೇರೆ ಹೇಳಿದ್ರೆ ಯಾವುದಿಲ್ಲ, ಕಣ್ಣು ಮಿಟ್ಟಿಗಿಸುವುದಿಲ್ಲ, ಕಾಲು ಮೇಲೆ ಹಾಕಿದಾಗುವುದಿಲ್ಲ. ನಾವು ಹೋಗುವಂತ ದಾರಿಯಲ್ಲಿ ಇದೆಲ್ಲ ಬೇಕಾ ನಮಗೆ? ಇಂಥದ್ದು ಕೆಲವೆಲ್ಲ ಇರ್ತದೆ, ಕೆಲವೊಮ್ಮೆ ಬೇಕಾಗುತ್ತದೆ. ಇದು ನಮ್ಮನ್ನು ಮೋಸ ಮಾಡಲಿಕ್ಕೆ ಹೇಗೋ ದೇವೇಂದ್ರನಿಗೆ ಇಂಥ ವ್ಯಕ್ತಿ ಬರ್ಬಾರ್ದು. ಹೌದಪ್ಪ, ಬಾಗಿಲ ಮಠಕ್ಕೆ ಸಂಬಳ ಕೊಡುವುದಕ್ಕೆ ಗತಿ ಇಲ್ಲ, ಗತಿ ಇಲ್ಲದಾಗೆ ಹೋಗಿ ಇಟ್ಟು ಹೋಗಿದ್ರೆ ನಾವು ಬಂದದ್ದು ತಿಳಿಬೇಕು. ಅದಕ್ಕೆ ಮುಂದೆಲ್ಲಿ ಹೋಗ್ತೀರಿ ಪಿರಿಪಿರಿ ಅಂತ ಸರಿ ಬರ್ತದೆ.
ಅವರಿಗೆ ಕೂಡ ಗೊತ್ತು ನಿಜ. ಯಾರು ನೀವು? ನಾವು ಇಲ್ಲಿಯವರೆಲ್ಲ ಹೀಗೆ ಇರ್ಲಿಕ್ಕಿದ್ದೀವಿ. ನಮ್ಮವರೆಲ್ಲ ಎಷ್ಟು ಚಂದ ಅದೇ ನಿನ್ನ ನೋಡುವಾಗಲೇ ಗೊತ್ತಾಗ್ತದೆ. ಮತ್ತೆ ಇದೊಂದು ಮುಖವ, ಇದೊಂದು ಮುಸುಂಡ, ಇದು ಮುಖ, ಇದು ಇದು ಮುಖ, ಅದು ಮುಖ, ಮುಖದಲ್ಲಿರುವುದು ಅದು ಸೂಕ್ತವಲ್ಲ. ಯಾವುದು ಅದು ಅಂಟಿಸಿದ ನಿನ್ಗೆ ಎಂತದು ಕಟ್ಟಿದ? ಯಾವುದು ಯಾರು ನೀವು? ಯಾಕೆ ಬಂದಿದ್ದೀವಿ? ನಿಮ್ಗೆ ಯಾರಾದ್ರೂ ಜನ ಇದ್ದಾರ? ಭೂಲೋಕ ಗೊತ್ತುಂಟ? ಭೂಲೋಕ ಗೊತ್ತು, ನಿಮ್ಗೆ ಜನ ಇದ್ದಾರೆ? ಇಷ್ಟೇ ಜನ ಬಂದವರಲ್ಲ. ನೋಡೋಣ ನೆರೆದಂತಹ ಸಮೂಹವನ್ನು. ಓ ದೇವ್ರೇ, ಸೇನಾ ಚುಕುಡಿಯೇ ಬಂದಿದ್ದೇವೆ. ನಿಮ್ಮ ಚುಕುಡಿ ದೊಡ್ಡದುಂಟು ಮಾರೆ. ಒಂದಲ್ಲ ಎರಡಲ್ಲ ಸಾವಿರಾರು. ಆ ಕಡೆ ಈ ಕಡೆ ಎತ್ತ ನೋಡಿದರ ಹತ್ರ ಕಾಣುವುದು ಎಲ್ಲ ನಿಮ್ಮ ಸಭೆ, ಎಲ್ಲ ನಮ್ಮವರು, ಎಲ್ಲ ರಕ್ಕಸ. ಅದು ಮಧ್ಯದಲ್ಲಿ ಎಲ್ಲ ಬಾಕಿ ಇಳಿದಿದೆ, ಬರ್ಬೇಕಷ್ಟೇ. ಬರ್ಲಿಕ್ಕಿದ್ದ ಜಾಗ ಎಲ್ಲ, ಅದು ಗಾಡಿ ಬಿಟ್ಟದ್ದು ಬರ್ಲಿಕ್ಕಿದ್ದ. ನಿಮ್ಮ ಕೈಕಾಲು ಕಟ್ಟಿ ತುಂಬಿಸಿಕೊಂಡು ಹೋಗ್ತೀವಿ. ಈಗ ನಿಮ್ಗೆ ಜನ ಇದ್ದಾರ? ದೇವ್ರ ಸದ್ರು ದೊಡ್ಡವರಲ್ಲಿ ನೀನು ಯಾರು ಅಂತ ಕೇಳ್ತಾ ಇದ್ಯಲ್ಲ, ನೀನು ಯಾರು ಇಲ್ಲಿಗೆ? ಮೊದಲು ಅದನ್ನ ಹೇಳ. ಅಲ್ಲೇನು ಮಾಡ್ತಿದಾರ? ಸ್ವರ್ಗಲೋಕದ ಮಹಾದ್ವಾರ. ಅಪ್ಪ ಇಲ್ಲದವರ ಪ್ರವೇಶ ಇಲ್ಲ. ನಿನಗೆ ಮೊದಲೇ ಇಲ್ಲ ಅವ, ಅದು ಇಲ್ಲದಕ್ಕೆ ಇಲ್ಲಿ ಕುಳಿತುಕೊಂಡದ್ದು. ಒಳಗಾದ್ರೂ ಹೋಗ್ಲಿಕ್ಕೆ ಆಗುದಿಲ್ಲ. ಅಣ್ಣಿಗೆ ಎಣ್ಣೆ ಬಿಡಬೇಕು ಪಾಪಿ ಮಗನೆ. ಬಿಟ್ಟಿದ್ದೇನೆ, ಅಪ್ಪನ ಇಲ್ಲದೆ ಪ್ರವೇಶವಿಲ್ಲ. ನನ್ನನ್ನು ತಿದ್ದೇಕೆ ನೀಡಲ್ಲ. ನನಗೆ ಇವತ್ತು ನಾನು ಹೇಳಿದೆ ಸರಿ, ಇಲ್ಲಿಯ ಇಷ್ಟು ದೊಡ್ಡ ಸ್ವಾರತ್ ಹೇಳುವವ ಕೇಳುವವ ಇಲ್ಲಿಯ ನಾಯಕ ನಿಮಗೆ. ಮೂರು ಜನ್ಮ ಇವನಿಗೆ ಈಗ ಮುಟ್ಟಿಸುವ ಮೂರು ಜನ್ಮದ ಅಪ್ಪ ಅಮ್ಮ ನೆನಪು ಅಂತ ಇವನಿಗೆ. ವೃದ್ಧ ಮೌರ್ಯ, ನಿಮ್ಮ ಕೈ ಬೀಗ ಎಂತ ದೇವೇಂದ್ರ? ದೇವೇಂದ್ರ ನನಗೆ ಅವನಿಗೆ ಈ ಸ್ಥಿತಿ ಬಂದದ್ದೇ ಪ್ರಾರಂಭವೇ. ನೀವು ಅಷ್ಟು ಮೇಲೆ ಹೋಗ್ಬಿ. ಮತ್ತೆ ಮತ್ತೆ ಅವರ ಹೇಳುವ ಕೇಳುವ ದ್ವಾರದಲ್ಲಿ ಯಾರಾದ್ರೂ ಬಂದ್ರೆ ಚಾಲಕ ಅದೇನ ಚಾರಕ ಅಂದ್ರೆ ಅಷ್ಟು ಕೇವಲವ? ಅದನ್ನು ಬಾಗಿಲ ಮಟ್ಟ ಇದನ್ನು ಇಷ್ಟು ಯುದ್ಧ ಹೇಳಿದ ಬೇಡ. ಚಾರಕನವರು ನಮಗೂ ಒಂದು ಗೌರವ ಇದೆ. ಬಾಗಿಲ ಬಾಗಿಲಕಾಯಿಯವರು ಅಂದ್ರೆ ಅಷ್ಟು ಕೇವಲ ಆಯ್ತಾ ನಿಮ್ಗೆ? ಅದು ನಿನ್ನ ಮನೆಯಲ್ಲಿ ಬಂದದ್ದು ಯಾರು ಗೊತ್ತುಂಟ? ಈ ರೀತಿ ಆಗ್ಬಾರ್ದಿತ್ತು, ಬೇಸರ ಆಗ್ತದೆ. ಏನಾಯ್ತು ಇವರಿಗೆ? ಹುಂಜ ಸೆಲೆತ್ತ ಕಾಯಿಲೆ ಉಂಟು, ಅದು ವೈದ್ಯರ ಬಳಿಗೆ ತೆಗೆದು ಈಗ ಅದು ನಮ್ಮ ಶೈಲಿ. ಓ ಇವರ ಶೈಲಿ 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 ಅದು ಕಿವಿ ಹೌದಾ? ಕಿವಿಯ ನಮ್ಮ ಕತ್ತರಿ ಶೈಲಿ ಹಾಗೆ ಬಂದ ಜನ ಯಾರು ಗೊತ್ತುಂಟ? ತುಂಬಾ ಕಂಟಕ. ಯಾವುದು? ತುಂಬಾ ಭೂಲೋಕದಲ್ಲಿ ಇಂತಹ ಕಾಯಿಲೆ ಇದೆ ಅಂತೆ. ಯಾವುದು? ಅದು ಉಸಿರು ಕಂಟಕ. ಯಾರಿಗೆ? ಅದಕ್ಕೆ ಎದೆಗೆಲ್ಲ ನೀರೆಲ್ಲ ಹಾಕ್ಬೇಕು. ನನ್ನ ಜಾಯಮಾನವೇ ಹಾಗೆ. ನಿಮ್ಮ ಜಯರಾಮ ಜಯರಾಮ ಅವ ಶಿವರಾಮ ಜಾಯಮಾನ ಹಾಗೆ. ಬಂದವರು ಯಾರು ಅಂತ ಗೊತ್ತುಂಟ? ಈಗ ಗೊತ್ತಾಯ್ತು. ಇವರು ಕತ್ತಿ ಕತ್ತರಿ ಸಾಣೆ ಮಾಡು ಮತ್ತೆ ಹೀಗೆ ಮಾಡ್ತಿ ಪುಣ್ಯಾತ್ಮ. ನಿನಗೆ ನಾನು ಕೇಳ್ತೇನೆ, ನಿನಗೆ ಯಾವುದ್ರಲ್ಲೂ ಯಾವ ರೀತಿಯಲ್ಲಿ ಹೇಳಿದ್ರು ತಲೆಗೆ ಹೋಗುದಿಲ್ಲ ಅಂತ ಆದ್ರೆ ನಿನ್ನ ಹತ್ರ ನಾನು ಒಂದು ವಿಚಾರ ಹೇಳ್ತೇನೆ. ಈಗ ನಾನು ಪ್ರಾರಂಭ ಮಾಡ್ತೇನೆ. ಯಾರು ನೀನು? ಇಲ್ಲಿ ಯಾಕೆ ಬಂದಿದ್ದೀಯ? ಭೂಲೋಕವನ್ನು ಕೇಳಿದ್ದೀಯ? ಭೂಲೋಕ ಕೇಳದೆ ನಮ್ಮದೆಲ್ಲ ಭೂಲೋಕದಲ್ಲಿ ಶೋಣಿತಾಪುರ ಕೇಳಿದ್ದೀಯ? ಅಲ್ಲಿ ಎಂತ ಕೆಲಸ ಮಾಡುದು ನೀವು? ಅಲ್ಲಿ ಬಾಗಿಲ್ಲ ಮಠ. ನಾನು ಮೈಯ ತೆಗೆ ಹಾಕಿದ್ರೆ ಉಂಟಲ್ಲ ಬೆಣ್ಣಿನಲ್ಲಿ ತೆಗ್ದು
ಅಲ್ಲಿ ಹೀಗೆ ಕಾಯುವರು. ಶೋಣಿತದ ಪ್ರಸ್ತುತ ವರ್ತಮಾನಾಧಿಕಾರಿ.